ಎಲ್ರಿಗೂ ನಮಸ್ಕಾರ. ಭಾರತೀಯರಿಗೆ ಇತಿಹಾಸವನ್ನು ಬರೆಯುವ ಹಾಗೂ ಇತಿಹಾಸವನ್ನು ಕಾಪಾಡಿಕೊಳ್ಳುವ ಯೋಗ್ಯತೆ ಇಲ್ಲ ಅಂತ ಕೆಲವರೆಲ್ಲ ಆಡ್ಕೊತಾರೆ. ಅದು ಕೆಲವು ಸಾರಿ ನಮಗೆ ಸತ್ಯ ಅಂತ ಕೂಡ ಅನಿಸುತ್ತೆ. ನಿನ್ನೆ ರಾತ್ರಿ ನಡೆದ ಒಂದು ಘಟನೆ ಅದಕ್ಕೆ ಉದಾಹರಣೆ. ವ್ಯಾಸರಾಜರ ಸಮಾಧಿ, ಅವರ ಬೃಂದಾವನ ಏನಿದೆ, ಅದನ್ನು ದುಷ್ಕರ್ಮಿಗಳು ಅಗದು ಸಂಪೂರ್ಣ ನಾಶ ಮಾಡಿದ್ದಾರೆ. ಭಾರತೀಯರಿಗೆ ಇದೇನು ಹೊಸ್ತಲ್ಲ. ನಮ್ಮಲ್ಲಿ ಬಹಳಷ್ಟು ರಾಜರ, ಹಿಂದೂ ರಾಜರ ಸಮಾಧಿಗಳನ್ನು ಈ ರೀತಿ ಬಗೆದು ಅಲ್ಲಿ ನಿಧಿ ಇದೆ ಅಂತ ಆಸೆಗೋ ಅಥವಾ ಇನ್ನೇನಕ್ಕೋ ಅದನ್ನು ಒಡೆದಾಕ್ತಾರೆ. ಶಿಲಾಶಾಸನಗಳನ್ನು ಕಿತ್ತೆಸಿತಾರೆ. ತುಂಬ ಪುರಾತನ ಅರಮನೆಗಳನ್ನು, ಉದಾಹರಣೆ ಕವಲೇದುರ್ಗ, ಅಲ್ಲಿರೋ ಕಂಬಗಳನ್ನೆಲ್ಲ ಕೆಳಹಾಕಿ ಒಡೆದು ಏನೆಲ್ಲ ಆಗೋಗಿದೆ. ಆದರೆ ನಮ್ಮ ಪುರಾತತ್ವ ಇಲಾಖೆಗಾಗಲಿ ಅಥವಾ ನಮ್ಮ ಇಲ್ಲಿನ ವಿಷಯ ಹೇಳಿದರೆ ನಮ್ಮ ರಾಜ್ಯ ಸರ್ಕಾರಕ್ಕಾಗಲಿ ಅದ್ರ ಬಗ್ಗೆ ಯಾವುದೇ ಆಸಕ್ತಿ ಏನಿಲ್ಲ. ನಿನ್ನೆ ರಾತ್ರಿ ವ್ಯಾಸರಾಜರ ಬೃಂದಾವನ ನಾಶ ಏನಾಗಿದೆ, ಆ ಹಿನ್ನೆಲೆಯಲ್ಲಿ ನಾನಿವತ್ತು ವ್ಯಾಸರಾಜರನ್ನು ಕನ್ನಡಿಗರಿಗೆ ಪರಿಚಯ ಮಾಡಿಸೋಣ ಅಂತ ನಿಮ್ಮ ಎದುರಿಗೆ ಬಂದಿದ್ದೀನಿ. ವ್ಯಾಸರಾಜರು ಅಧ್ಯಾತ್ಮವನ್ನು ಕನ್ನಡದಲ್ಲಿ ಜನರಿಗೆ ತಲುಪಿಸಿದ ಅತ್ಯಂತ ಮಹಾನ್ ವ್ಯಕ್ತಿ, ತಪಸ್ವಿ. ಅದೇ ರೀತಿ ತನ್ನ ಕೈಗೆ ಬಂದ ರಾಜ್ಯವನ್ನು ಕೂಡ ವಾಪಸ್ ಕೊಟ್ಟ ಒಬ್ಬ ತ್ಯಾಗಿ. ಆ ಎಲ್ಲ ವಿಚಾರಗಳನ್ನು ನಾನು ಹೇಳ್ತೀನಿ. ಮೊದಲಿಗೆ ಅವ್ರ ಹುಟ್ಟು ಹೇಗಾಯಿತು ಏನಂತ ನೋಡ್ತಾ ಬರೋಣ. ವ್ಯಾಸರಾಯರ ತಂದೆ ತಾಯಿಗಳಿಗೆ ಮಕ್ಕಳಿರೋದಿಲ್ಲ. ಮದುವೆಯಾಗಿ ಬಹಳ ವರ್ಷವಾದ ನಂತರಕ್ಕೂ ಅವರಿಗೆ ಮಕ್ಕಳಾಗೋದಿಲ್ಲ. ಮಕ್ಕಳಾಗಬೇಕು ಅನ್ನೋ ಅಪೇಕ್ಷೆಯಲ್ಲಿರ್ತಾರೆ. ಒಂದು ದಿವಸ ವ್ಯಾಸ ಮಹರ್ಷಿಗಳು ಅವರ ಕನಸಿನಲ್ಲಿ ಬಂದು ನಿಮಗೆ ಮಕ್ಕಳಾಗತ್ತೆ ಅಂತ ಆಶೀರ್ವಾದ ಮಾಡಿ ಏನೋ ಪ್ರಸಾದ ಅಂತ ಕೊಡ್ತಾರೆ ತಗೋ ಅಂತ. ಇವ್ರಿಗೆ ಬಹಳ ಖುಷಿಯಾಗುತ್ತೆ. ವ್ಯಾಸರೇ ಬಂದು ದರ್ಶನ ಕೊಟ್ಟು ಪ್ರಸಾದ ನೀಡಿ ನನಗೆ ಮಗುವಾಗತ್ತೆ ಅಂತ ಹೇಳಿದ್ರಲ್ಲ, ಆಗ ಖುಷಿಯಾಗತ್ತೆ. ಅವರು ಈ ವಿಷಯವನ್ನು ತಮ್ಮ ಗುರುಗಳಾದ ಬ್ರಹ್ಮಣ್ಯ ತೀರ್ಥರಿಗೆ ತಿಳಿಸ್ತಾರೆ. ಆಗ ಬ್ರಹ್ಮಣ್ಯ ತೀರ್ಥರು ಮಗುಳನ್ನ ಕೇಳ್ತಾರೆ, ನೋಡು ನಿಮಗೆ 3 ಗಂಡು ಮಕ್ಕಳಾಗತ್ತೆ, ಅದರಲ್ಲಿ ಕೊನೆಯವನನ್ನು ನನಗೆ ಕೊಡು ಅಂತ. ಇವರು ಮಕ್ಕಳೇ ಆಗಿರೋದಿಲ್ಲ, ಅಂಥದ್ರಲ್ಲಿ ನನಗೆ 3 ಗಂಡು ಮಕ್ಕಳಾಗತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ ಒಂದು ಮಗನನ್ನು ನಾನು ಸನ್ಯಾಸಕ್ಕೆ ಕಳಿಸ್ಕೊಡ್ತೀನಿ ಅಂದರೆ ಭಾಳ ಖುಷಿಯಾಗಿ ಆಯಿತು ಅಂತ ಒಪ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಬಲ್ಲಣ್ಣಗೆ ಮತ್ತು ಲಕ್ಷ್ಮೀದೇವಿಯವರಿಗೆ 3 ಗಂಡು 1 ಹೆಣ್ಣಾಗತ್ತೆ. ಕಾಲಕ್ರಮೇಣ ಬ್ರಹ್ಮಣ್ಯ ತೀರ್ಥರು ವ್ಯಾಸರಾಯರ ತಂದೆಗೆ ಸಂದೇಶ ಕಳಿಸ್ತಾರೆ, ನಿನ್ನ ಮಗನನ್ನು, 3ನೇ ಮಗನನ್ನು ನನಗೆ ಕೊಡು ಅಂತ. ಸೊ ಇವರೆಲ್ಲರೂ ಹೋಗಿ ಮಗನನ್ನು ಕೊಟ್ಟು ಬರ್ತಾರೆ. ಇವ್ರಿಗೆ ಯಾವುದೇ ಒಂದು ಬೇಜಾರು ಕೂಡ ಇರೋದಿಲ್ಲ, ಮಗನ ಸನ್ಯಾಸ ಕಳಿಸ್ತಾ ಇದ್ದೀವಿ ಅಂತ. ಅವ್ರ ಹೆಸರೇ ಯತಿರಾಜ ಅಂತ ಇಟ್ಟಿರ್ತಾರೆ ಮಗನಿಗೆ. ಹೇಗೂ ಇವನು ಮುಂದೆ ಯತಿಯಾಗೋನು, ಹಾಗಾಗಿ ಯತಿರಾಜ ಅಂತಲೇ ಹೆಸರಿಟ್ಟಿರ್ತಾರೆ. ಪ್ರಕಾಂಡ ಮೇಧಾವಿ, ಬುದ್ಧಿವಂತ. ಆದರೆ ಯಾವತ್ತೂ ಕೂಡ ಬ್ರಹ್ಮಣ್ಯ ತೀರ್ಥರು ನೀನು ಸನ್ಯಾಸಿ ಆಗುವಂತ ವ್ಯಾಸರಾಜರಿಗೆ ಹೇಳೋದಿಲ್ಲ. ಯಾಕಂದರೆ ಸನ್ಯಾಸ ಅನ್ನೋದು ಅವನಲ್ಲೇ ಒಳಗಿಂದ ಬರಬೇಕು ಅಂತ. ಆದರೆ ನಾನು ಸನ್ಯಾಸ ಆಗದ ಸನ್ಯಾಸಿ, ಆದರೆ ನಾನು ಅದನ್ನು ಧಾರಣೆ ಮಾಡೋ ಶಕ್ತಿ ನನಗಿದೆಯಾ, ಈ ಥರ ಎಲ್ಲ ಜಿಜ್ಞಾಸೆಗಳು ವ್ಯಾಸರಾಜರಲ್ಲಿ ಅದರಲ್ಲಿ ಕೊರಿತಾ ಇರುತ್ತೆ. ಒಂದು ದಿವಸ ಹೀಗೆ ಮಧ್ಯಾಹ್ನ ಬಿಸಿಲಲ್ಲಿ ಅವರು ಅವರ ಗುರುಗಳ ಆಶ್ರಮದಿಂದ ಹೊರಗೆ ನಡ್ಕೊಂಡು ಹೋಗ್ತಾರೆ, ಎಲ್ಲಿಗೆ ಅಂತ ಗೊತ್ತಾಗಲ್ಲ. ಬಿಸಿಲಲ್ಲಿ ನಡೆದು 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 ಕೊನೆಗೆ ಸುಸ್ತಾಗಿ ಕಾಡಿನ ಮಧ್ಯೆ ಒಂದು ಆಲದ ಮರದ ಬುಡದಲ್ಲಿ ವಿಶ್ರಾಂತಿಗೆ ಅಂತ ಕೂರ್ತಾರೆ. ಕೂತ ತಕ್ಷಣ ಅವ್ರಿಗೆ ನಿದ್ದೆ ಬರುತ್ತೆ. ನಿದ್ದೆಯಲ್ಲಿ ಗರುಡಾರೂಢನಾದ ಲಕ್ಷ್ಮೀ ನರಸಿಂಹನ ದರ್ಶನ ಆಗುತ್ತೆ. ನರಸಿಂಹ ಹೇಳ್ತಾನೆ, ನೀನು ನನ್ನ ಪರಮ ಭಕ್ತ, ಹಿಂದೆ ಪ್ರಹ್ಲಾದನಾಗಿದ್ದೆ, ಈಗ ಯತಿರಾಜ ಅನ್ನೋ ಹೆಸರಲ್ಲಿ ಇದೆಯಾ ಅಂತ ಅವರಿಗೆ ದರ್ಶನವನ್ನು ಕೊಡ್ತಾನೆ. ಇವ್ರಿಗೆ ಭಾಳ ಖುಷಿಯಾಗುತ್ತೆ. ಆ ಆನಂದವನ್ನು ಅವರಿಗೆ ಹೇಗೆ ಹೇಳಬೇಕು ಅಂತಲೂ ಗೊತ್ತಾಗಲ್ಲ. ಸೀದಾ ಆಶ್ರಮಕ್ಕೆ ಬರ್ತಾರೆ. ಆಶ್ರಮಕ್ಕೆ ಬಂದಾಗ ಬ್ರಹ್ಮಣ್ಯ ತೀರ್ಥರು ಇವ್ರನ್ನ ನೋಡಿ ನಗಾಡ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಾಗಿರುತ್ತೆ ಏನಾಗಿರುತ್ತೆ, ನರಸಿಂಹನ ದರ್ಶನ ಆಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಗಾಡ್ತಾರೆ, ಅದು ಹೇಳಿಬಿಟ್ಟಿರ್ತಾರೆ ಉಳಿದವ್ರಿಗೆಲ್ಲ, ಯಾರೂ ಕೂಡ ನೀವು ಅವ್ರ ಹತ್ರ ಮಾತಾಡಬೇಡಿ ಅಂತ. ಅವ್ರ ಪಾಡಿಗೆ ಇರ್ತಾರೆ. ಆಮೇಲೆ ಮರುದಿನ ಅವರು ಸನ್ಯಾಸವನ್ನು ತಗೊಂತೀನಿ ಅಂತ ತಮ್ಮ ಗುರುಗಳಿಗೆ ಹೇಳ್ತಾರೆ. ಅವತ್ತು ಅವರು ವ್ಯಾಸ ತೀರ್ಥರಾಗ್ತಾರೆ. ಅವರು ವ್ಯಾಸರಾಜರಾಗದ ಆಮೇಲೆ ಫಸ್ಟ್ ಇವರು ಸನ್ಯಾಸ ಸಿಕ್ಕಾಗ ಅವ್ರಿಗೆ ಕೊಡೋ ಹೆಸರು ವ್ಯಾಸತೀರ್ಥ. ಸನ್ಯಾಸ ಸ್ವೀಕಾರ ಮಾಡಿದ್ಮೇಲೆ ಇವರು ದೇಶವನ್ನು ಪರ್ಯಟನೆ ಮಾಡೋಕ್ಕೆ ಹೊರಡ್ತಾರೆ. ಕೋಶ ಓದಬೇಕು, ದೇಶ ಸುತ್ತಬೇಕು ಅಂತಾರಲ್ಲ, ಹಾಗೆ ಇವರು ದೇಶದ ಎಲ್ಲ ಭಾಗಗಳನ್ನು ಸಂಪರ್ಕ ಮಾಡಿ ಅಲ್ಲೆಲ್ಲ ಅಲ್ಲೇನಿದೆ, ಅಲ್ಲಿನ ವ್ಯವಸ್ಥೆ ಏನು, ಅಲ್ಲಿನ ಗುಣಗಳೇನು, ಜನರು, ಇದನ್ನೆಲ್ಲ ಅಭ್ಯಾಸ ಮಾಡೋಕ್ಕೆ ಅಂತ ಅವರು ಹೋಗ್ತಾರೆ. ಮಿಥಿಲಾ ನಗರಕ್ಕೆ ಹೋದಾಗ ಅಲ್ಲೊಬ್ಬ ಪ್ರಕಾಂಡ ಮೇಧಾವಿ, ಆತ ತನ್ನ ಸೋಲ್ಸೋರು ಯಾರೂ ಇಲ್ಲ ಚರ್ಚೆಯಲ್ಲಿ, ವಾಗ್ಯುದ್ಧದಲ್ಲಿ ಅಂತ ಅಂದ್ಕೊಂಡ್ಬಿಟ್ಟಿರ್ತಾನೆ. ಅವ್ರನ್ನ ಸೋಲಿಸ್ತಾರೆ. ಸೋಲಿಸಿದ್ಮೇಲೆ ಇಡೀ ಉತ್ತರ ಭಾರತದಲ್ಲಿ ವ್ಯಾಸ ರಾಜರ ಕೀರ್ತಿ ಹಬ್ಬತ್ತೆ. ಹೀಗೆ ಹಲವಾರು ಜನರನ್ನು ಇವರು ತರ್ಕದಲ್ಲಿ ಸೋಲಿಸ್ತಾರೆ. ಮುಂದೆ ತಿರುಪತಿಯಲ್ಲಿ ಯಾರೂ ಕೂಡ ಅರ್ಚಕರಿಲ್ಲ ಸರಿಯಾದವರು ಅಂತ ಆದಾಗ ಅರ್ಚಕ ವಂಶದವರ ನಿರ್ನಾಮ ಆಗಿದೆ, ಅವ್ರಿಗೆ ಇನ್ನೂ ಮುಂದೆ ಅವರ ಸಂತತಿ ಇಲ್ಲ ಅಂತ ಒಂದು ವಿಚಾರ ಬಂದಾಗ ಆಗಿನ ವಿಜಯನಗರ ಸಾಮ್ರಾಜ್ಯದ ರಾಜ ವ್ಯಾಸರಾಜರನ್ನು ಅಲ್ಲಿ ಅರ್ಚನೆಗೆ ಅಂತ ಕಳಿಸ್ತಾರೆ. ಆಗ ವ್ಯಾಸರಾಜರು ಹೇಳ್ತಾರೆ, ಹಾಗೇನಿಲ್ಲ, ಇಲ್ಲಿನ ಅರ್ಚಕರ ಸಂತತಿ ನಿರ್ನಾಮ ಆಗಿಲ್ಲ, ಆದರೆ ಅವನಿನ್ನೂ ಬಾಲಕ ಇದ್ದಾನೆ, ಹಾಗಾಗಿ ನಾನು ಸ್ವಲ್ಪ ದಿನದಲ್ಲಿ ಅರ್ಚನೆ ಮಾಡ್ತೀನಿ ಅಂತ ಹೇಳಿ ಸುಮಾರು ಒಂದು 12 ವರ್ಷ ಅವರಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾರೆ. ಆ ಬಾಲಕ ದೊಡ್ಡವನಾದ ಮೇಲೆ ಅವನಿಗೆಲ್ಲ ವಿಧಿಗಳನ್ನು, ಪೂಜಾ ವಿಧಿಗಳನ್ನು ಹೇಳಿಕೊಟ್ಟು ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತಾ ಇದ್ದಂಥ ಒಂದು ದೇವಸ್ಥಾನ. ಬರೀ ಆದಾಯ ಅಷ್ಟೇ ಅಲ್ಲ, ಆ ದೇವಸ್ಥಾನದ ಅರ್ಚಕ ಅನ್ನೋನಿಗೆ ಎಷ್ಟು ಗೌರವ ಇದ್ದೀತಿ ಯೋಚನೆ ಮಾಡಿ, ತಿರುಪತಿಯ ಅರ್ಚಕರಿಗೆ ಅಂಥ ಒಂದು ಸ್ಥಾನವನ್ನು
ಅದರ ವಾರಸ್ಥಾನನಿಗೆ ಕೊಟ್ಟು ಹೊರಗೆ ಬರ್ತಾರೆ. ಅಂಥ ತ್ಯಾಗದ ಸ್ವಭಾವ ಅಥವಾ ಯಾವುದಕ್ಕೂ ಅಂಟಿಕೊಳ್ಳದ ಸ್ವಭಾವ ವ್ಯಾಸರಾಜರದ್ದು. ಅಲ್ಲಿಂದ ಅವರು ಮತ್ತೆ ಸೀದಾ ಈ ಕಡೆ ವಿಜಯನಗರ ಸಾಮ್ರಾಜ್ಯದ ಕಡೆ ಬರ್ತಾರೆ. ಮುಂದೆ ಕೃಷ್ಣದೇವರಾಯನ ಕಾಲದಲ್ಲಿ ಆತ ರಾಜ್ಯಭಾರ ಮಾಡುತ್ತಿರುವಂಥ ವೇಳೆ ಒಂದು ಕುಹು ಯೋಗ ಅಂತ ಬರುತ್ತೆ. ಆ ಯೋಗ ಬಂದಾಗ ಆ ದೇಶದ ರಾಜ ಸನ್ಯಾಸವನ್ನು ತಗೊಳ್ಬೇಕು, ಇಡೀ ರಾಜ್ಯವನ್ನು ದಾನ ಮಾಡಬೇಕು ಅಂತ ಒಂದು ಹೇಳ್ತಾರೆ. ಸೊ ಆವಾಗ ಕೃಷ್ಣದೇವರಾಯ ಯೋಚನೆ ಮಾಡ್ತಾನೆ, ಯಾರಿಗೆ ದಾನ ಮಾಡಲಿ ನಾನು ರಾಜ್ಯವನ್ನು, ಇಡೀ ರಾಜ್ಯವನ್ನು ಕೊಡಬೇಕಲ್ಲ ಸರಿ ಅಂತೇಳಿ ವ್ಯಾಸರಾಜರನ್ನು ಕರೆದು, ಅವರಿನ್ನೂ ಆವಾಗ ವ್ಯಾಸರಾಜರಲ್ಲ, ಅವಾಗ ವ್ಯಾಸತೀರ್ಥರು, ವ್ಯಾಸತೀರ್ಥರನ್ನು ಕರೆದು ನೀವು ರಾಜರಾಗಿ, ನೀವು ವಿಜಯನಗರ ಸಾಮ್ರಾಟರಾಗಿ ಅಂತ ಅವರನ್ನು ಸಿಂಹಾಸನದ ಮೇಲೆ ಕೂರಿಸ್ತಾನೆ ಕೃಷ್ಣದೇವರಾಯ. ಇವರಾಯಿತು, ದೊರೆಗೆ ಸಮಸ್ಯೆ ಬಂದಿದೆ ಸರಿ ಅಂತ ಇವರು ರಾಜ್ಯಾಡಳಿತವನ್ನು ಸ್ವೀಕರಿಸ್ತಾರೆ. ಜನರಿಗೆ ಯಥೇಚ್ಛವಾದ ದಾನ ಧರ್ಮಗಳನ್ನು ಮಾಡಿ ಆ ಕುಯೋಗದಿಂದ ಏನೇನು ಕೆಟ್ಟದಾಗಬೇಕು ಅಂತ ಇತ್ತು ಅದನ್ನು ನಿವಾರಣೆ ಮಾಡ್ತಾರೆ. ಆ ಕುಯೋಗ ಮುಗಿದ ಮೇಲೆ ಮತ್ತೆ ಕೃಷ್ಣದೇವರಾಯನ ಕರೀತಾರೆ. ಆಗಲೇ ಅವರು ವ್ಯಾಸತೀರ್ಥ ರಾಜರಾಗ್ತಾರೆ. ಅವರು ವ್ಯಾಸತೀರ್ಥರಾಗಿದ್ದವರು ಸಿಂಹಾಸನದ ಮೇಲೆ ಕೂರ್ತಿದ್ದ ಹಾಗೆ ವ್ಯಾಸತೀರ್ಥ ರಾಜರಾಗ್ತಾರೆ. ವ್ಯಾಸರಾಜರು ಕೃಷ್ಣದೇವರಾಯನ ಕರೆದು ಹೇಳ್ತಾರೆ, ಕುಹುಯೋಗ ಮುಗಿದೋಯ್ತು, ನೀನು ಬಾ ವಾಪಸ್ಸು ಸಿಂಹಾಸನದಲ್ಲಿ ಕೂತ್ಕೊ ಅಂತ. ಅದು ಕೃಷ್ಣದೇವರಾಯ ಎಂಥ ವ್ಯಕ್ತಿ ನೋಡಿ, ಅವನು ಹೇಳ್ತಾನೆ ನಾನು ದಾನ ಕೊಟ್ಟಾಗಿದೆ, ಇನ್ನು ಮತ್ತೆ ನಾನು ಆ ಸಿಂಹಾಸನದ ಮೇಲೆ ಹೇಗೆ ಕೂರಲಿ, ಇಡೀ ರಾಜ್ಯವನ್ನು ನಿಮಗೆ ಕೊಟ್ಟಾಗಿದೆ, ದಾನ ಕೊಟ್ಟಾಗಿದೆ, ಕೊಟ್ಟ ದಾನವನ್ನು ನಾನು ವಾಪಸ್ ತಗೊಳ್ಳಲ್ಲ. ಈಗ ನೋಡಿ ನಮಗೆ ಕುರ್ಚಿ ನನಗೆ ಬೇಕು ನನಗೆ ಬೇಕು ಅಂತ ಹೇಳಿ ರಾತ್ರಿ ಇಡೀ ಹೊಡೆದಾಡ್ತಾರೆ. ಅಂಥದ್ರ ಮಧ್ಯ ಒಬ್ಬ ಸಾಮ್ರಾಟ ಹೇಳ್ತಾನೆ, ನಾನು ಕೊಟ್ಟ ದಾನವನ್ನು ರಾಜ್ಯವನ್ನು ದಾನವಾಗಿ ಕೊಟ್ಟಾಗಿದೆ ನನಗೆ ಬೇಡ ಅಂತಾನೆ. ಅವಾಗ ವ್ಯಾಸರಾಜರು ಹೇಳ್ತಾರೆ, ನೋಡು ನಾನೊಬ್ಬ ಸನ್ಯಾಸಿ, ನನಗೊಂದು ಧರ್ಮ ಅಂತಿದೆ, ಸನ್ಯಾಸ ಧರ್ಮ, ಅದನ್ನು ನಾನು ಪಾಲಿಸ್ತೀನಿ, ನೀನು ಕ್ಷತ್ರಿಯ, ನೀನು ಆ ಧರ್ಮವನ್ನು ಪಾಲಿಸು ಅಂಥೇಳಿ ಅವರಿಗೆ ಕೃಷ್ಣದೇವರಾಯನಿಗೆ ಇಡೀ ರಾಜ್ಯವನ್ನು ವಾಪಸ್ ಕೊಡ್ತಾರೆ. ಆದರೆ ಅವ್ರ ಹೆಸರಲ್ಲಿ ಮಾತ್ರ ವ್ಯಾಸರಾಜ ಅನ್ನೋದು ಹಾಗೆ ಮುಂದುವರಿಯುತ್ತೆ. ವ್ಯಾಸರಾಜರ ಇನ್ಫ್ಲೂಯೆನ್ಸು ಪುರಂದರರು ಮತ್ತು ಕನಕದಾಸರು ಇಬ್ಬರ ಮೇಲೂ ಇತ್ತು. ಅವರಿಬ್ಬರು ಕೂಡ ಅವರು ಶಿಷ್ಯಂದರು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಆದರೆ ಸಮಾಜದಲ್ಲಿ ಕೆಲವರಿಗೆ ಪುರಂದರದಾಸರು ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಿದ್ದವರು, ಕನಕದಾಸರು ಅವರ ಉದ್ಯೋಗ ಕುರುಬರವರು, ಇಂಥ ಇಬ್ಬರನ್ನ ವ್ಯಾಸರಾಜರು ಬ್ರಾಹ್ಮಣರು ಯಾಕೆ ಜೊತೆಗೆ ಇಟ್ಕೊಂಡಿದ್ದಾರೆ ಅಂತ ಕೆಲವೆಲ್ಲ ಆರೋಪ. ಆದರೆ ವ್ಯಾಸರಾಜರಿಗೆ ಅಧ್ಯಾತ್ಮ ಅನ್ನೋದು ಅದು ಜಾತಿ ಮತ ರಿಲಿಜನ್ ಧರ್ಮಗಳನ್ನು ಮೀರಿದ್ದನ್ನು ತುಂಬ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವರಿಬ್ಬರನ್ನ ಜೊತೆಗೆ ಇಟ್ಕೊಂಡಿದ್ರು. ಆದರೆ ಜನರಿಗೆ ಅದನ್ನು ಒಂದು ಮನೆವರಿಕೆ ಮಾಡಿಕೊಡ್ಬೇಕಲ್ಲ, ಇಲ್ಲ ಅವರ ಯೋಗ್ಯತೆ ನಿಮ್ಮ ಯೋಗ್ಯತೆಗಿಂತ ಜಾಸ್ತಿ ಇದೆ ಅನ್ನೋದು ಗೊತ್ತಾಗಬೇಕಲ್ಲ ಅವರಿಗೆ. ಒಂದ್ಸಲ ಏನು ಮಾಡ್ತಾರೆ, ಹೀಗೆ ಎಲ್ಲ ಕೂತಿರ್ತಾರೆ ಸಭೆಯಲ್ಲಿ, ಕೂತಿದ್ದಾಗ ಮಧ್ಯ ವ್ಯಾಸರಾಜರು, ಈ ಕಡೆ ಪುರಂದರದಾಸರು, ಈ ಕಡೆ ಕನಕದಾಸರು. ವ್ಯಾಸರಾಜರು ಕೇಳ್ತಾರೆ, ಕನಕ ಯಾರಪ್ಪ ಹೋಗ್ಬೋದು ಇಷ್ಟು ಚಂದಲ್ಲಿ ವೈಕುಂಠಕ್ಕೆ ಅಂತ. ಕನಕದಾಸರು ಹೇಳ್ತಾರೆ, ಇವರಲ್ಲಿ ಯಾರೂ ಹೋಗಲ್ಲ ಬಿಡಿ ಅಂತ. ಹೌದಾ, ಇವರಲ್ಲಿ ಯಾರೂ ಹೋಗಲ್ವಾ, ಹಾಗಾದ್ರೆ ನಾನು ಹೋಗ್ಬೋದೆ ಅಂತ ಎದೆ ಮುಟ್ಕೊಂಡು ಕೇಳ್ತಾರೆ ವ್ಯಾಸರಾಜರು ಕನಕನ್ನು. ಕನಕದಾಸರು ಹೇಳ್ತಾರೆ, ಇಲ್ಲ ನೀವು ಹೋಗಲ್ಲ ಬಿಡಿ ಅಂತಾರೆ. ಎದುರುಗಡೆ ಕೂತವರೆಲ್ಲ ವ್ಯಾಸರಾಜರ ಅಭಿಮಾನಿಗಳು, ಶಿಷ್ಯಂದರು, ಅಯ್ಯೋ ನಮ್ಮ ಗುರುಗಳು ವೈಕುಂಠಕ್ಕೆ ಹೋಗಲ್ಲ ಅಂತ ಹೇಳ್ತೀನಲ್ಲ ಇವನು ಈ ಕುರುಬದಾಸ ಅಂತ ಅವ್ರಿಗೆಲ್ಲ ಸಿಟ್ಟು ಬಂದ್ಬಿಡುತ್ತೆ. ಹಂಗಾರೆ ಯಾರು ಹೋಗ್ಬೋದು ಅಂತ ಕೇಳ್ತಾರೆ ವ್ಯಾಸರಾಜರು ಮತ್ತೆ ಕನಕನ್ನು. ಕನಕ ಹೇಳ್ತಾರೆ, ನಾನು ಹೋದರೆ ಹೋದೇನೋ ಅಂತ ಹೇಳ್ತಾರೆ. ಭಕ್ತರೆಲ್ಲ ಫುಲ್ ಗಲಾಟೆಗೆ ರೆಡಿ ಆಗ್ಬಿಡ್ತಾರೆ, ಏನು ನಮ್ಮ ಗುರುಗಳಿಗೆ ಹೋಗೋಕ್ಕಾಗದೆ ನೀನು ಹೋಗ್ತೀಯ ಕುರುಬ ನೀನು ಅಂತ ಫುಲ್ ಗಲಾಟೆ. ಅಷ್ಟೊತ್ತಿಗೆ ಕನಕದಾಸ್ ಹೇಳ್ತಾರೆ, ಇಲ್ಲ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ನಾನು ಗುರುಗಳು ಹೋಗೋಕ್ಕಾಗತ್ತೋ ಇಲ್ವೋ ಅಂತ ನಾನು ಹೇಳಲಿಲ್ಲ, ನೀವು ಹೋಗೋಕ್ಕಾಗತ್ತೋ ಇಲ್ಲ ಅಂತ. ನಾನು ಹೋದರೆ ಹೋದೇನೆ ಅಂದರೆ ಏನರ್ಥ, ನನ್ನಲ್ಲಿರೋ ಅಹಂಕಾರ ನಾನು ಅನ್ನೋದು ಹೋದರೆ ನಾವು ವೈಕುಂಠಕ್ಕೆ ಹೋಗ್ಬೋದು ಅನ್ನೋದು ಅದರ ಅರ್ಥ ಅಂತ ಹೇಳ್ದ. ಹೇಳಿಬಿಟ್ಟು ಅಲ್ಲಿರೋ ಒಂದು ಸಮಾಧಾನ ಮಾಡ್ತಾರೆ. ಇದನ್ನು ಈ ಮಾತನ್ನ ಯಾಕೆ ವ್ಯಾಸರಾಜದು ಕನಕರ ಬಾಯಿಂದ ಹೊರಡಿಸಿದ್ರು ಅಂದರೆ, ಕನಕರ ಯೋಗ್ಯತೆ ಏನು ಅಂತ ತಿಳಿಸ್ಕೊಡೋದಕ್ಕೆ. ಇಂಥದ್ದು ಇನ್ನೊಂದು ಘಟನೆ ಬರುತ್ತೆ. ಅದು ಕ್ಲಾಸ್ ಪಾಠಶಾಲೆಯಲ್ಲಿ ಕನಕರು ಇರ್ತಾರೆ, ಬೇರೆ ವಿದ್ಯಾರ್ಥಿಗಳಿಗೆ ಕನಕರು ನೋಡೋರು ಅಷ್ಟಕ್ಕಷ್ಟೇ, ಇವನಿಗೆ ಅಧ್ಯಾತ್ಮ ಏನು ಗೊತ್ತಿಲ್ಲ, ಇವನಿಗೆ ಸುಮ್ಮನೆ ಬಂದಿದ್ದಾನೆ ಕುರಿಕಾಯೋನು ಅಂತ. ಆದರೆ ವ್ಯಾಸರಾಜರಿಗೆ ಗೊತ್ತಿರುತ್ತೆ ತನ್ನ ವಿದ್ಯಾರ್ಥಿಗಳಲ್ಲಿ ಕನಕನ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ. ಸರಿ, ಅವರಿಗೊಂದು ಸರಿ ಪರೀಕ್ಷೆ ಮಾಡಿಸ್ಬೇಕಲ್ಲ, ಗೊತ್ತಾಗಬೇಕಲ್ಲ ಕನಕನ ಯೋಗ್ಯತೆ ಏನು ಅಂತ. ಸರಿ, ಎಲ್ಲರಿಗೂ ಒಂದು ಬಾಳೆಹಣ್ಣು ಕೊಡ್ತಾರೆ, ಇದು ಭಾಳ ಫೇಮಸ್ ಇನ್ಸಿಡೆಂಟ್, ಎಲ್ರಿಗೂ ಗೊತ್ತಿರುತ್ತೆ. ಒಂದು ಬಾಳೆಹಣ್ಣು ಕೊಡ್ತಾರೆ ಎಲ್ರಿಗೂ, ಕೊಟ್ಬಿಟ್ಟು ಹೋಗಿ ದೇವ್ರು ಎಲ್ಲಿಲ್ವೋ ಅಲ್ಲಿ ತಿನ್ಕೊಂಬನ್ನಿ ಅಂತ ಹೇಳ್ತಾರೆ, ಭಗವಂತ ಎಲ್ಲಿಲ್ವೋ ಅಲ್ಲಿ ಹೋಗಿ ತಿನ್ಕೊಂಬನ್ನಿ ಅಂತ. ಸರಿ, ಎಲ್ಲರೂ ಎಲ್ಲೋ ಒಂದು ಕಡೆ ಹುಲ್ಲಿನ ಗೊಣಬೆಲ್ಲಿ ಹೋಗಿ ತಿನ್ಕೊಂಬರ್ತಾರೆ, ಇನ್ಯಾರೋ ಮನೆಯಲ್ಲಿ ಅವ್ರ ಮನೆಗೆ ಹೋಗಿ ಮುಚ್ಚಿಟ್ಕೊಂಡು ತಿನ್ಕೊಂಬರ್ತಾರೆ, ಇನ್ಯಾರೋ ತೋಟದಲ್ಲಿ ತಿಂತಾರೆ, ಇನ್ಯಾರೋ ಕಾಡಲ್ಲಿ ತಿಂತಾರೆ, ಇನ್ಯಾರೋ ನದಿ ಹತ್ರ ಹೋಗಿ ತಿಂತಾರೆ. ಆದರೆ ಕನಕ ಮಾತ್ರ ಕನಕದಾಸರು ಹಾಗೆ ಬರ್ತಾರೆ, ಅವರೆಲ್ಲೂ ಬಾಳೆಹಣ್ಣು ತಿನ್ನೋಕ್ಕಾಗದೆ ಕೈಯಲ್ಲೇ ಇಟ್ಕೊಂಬರ್ತಾರೆ. ಆಗ ಕೇಳ್ತಾರೆ, ಎಲ್ಲರೂ ಬಂದಿದ್ದೀರಾ, ಎಲ್ಲರೂ ತಿಂದ್ರಾ, ದೇವ್ರು ಇಲ್ಲದೇ ಇರೋಲ್ಲೇ ಅಂತ. ಎಲ್ಲರೂ ತಿಂದ್ವಿ ತಿಂದ್ವಿ ಅಂತಾರೆ. ಕನಕ, ನೀನು ಯಾಕೆ ತಿಂದಿಲ್ಲ? ಇಲ್ಲ ಸ್ವಾಮಿಗಳೇ, ನಾನು ಎಲ್ಲಿ ಹೋದ್ರೂ ನಂಗೆ ದೇವ್ರು ಕಂಡ, ದೇವ್ರು ಇಲ್ಲದೇ ಇರೋ ಜಾಗನೇ ಇಲ್ಲ ಅಂತ ಹೇಳ್ತಾರೆ. ಆಗ ಉಳಿದ ಶಿಷ್ಯಂದರಿಗೆ ಇವರ ಅಧ್ಯಾತ್ಮದ ಮಟ್ಟ ಏನು ಅಂತ ಗೊತ್ತಾಗುತ್ತೆ. ಅಂದರೆ ಕೇವಲ ರಾಜಕೀಯವಾಗಿ ಅಷ್ಟೇ ಅಲ್ಲದೆ, ಅಂದರೆ ವಿಜಯನಗರದ ಸಾಮ್ರಾಟರಿಗೆ ಸಲಹೆಗಳನ್ನು ಕೊಡ್ತಾ ಅವರಿಗೆ ಅವರ ಸಾಮ್ರಾಜ್ಯವನ್ನು ಕಾಪಾಡಿದ್ದು ಅಷ್ಟೇ ಅಲ್ಲದೆ, ಅಥವಾ ಒಂದು ದೇವಸ್ಥಾನದ ಅರ್ಚಕನಾಗಿ ಅಲ್ಲಿ ಕೆಲಸ ನಿರ್ವಹಿಸಿದ್ದು ಅಲ್ಲದೆ,
ಅಥವಾ ತಮ್ಮ ವಿದ್ವತ್ತಿನಿಂದ ಉಳಿದವರ ಅಹಂಕಾರವನ್ನು ನಾಶ ಮಾಡಿದ್ದಷ್ಟೇ ಅಲ್ಲದೆ ಸಾಮಾಜಿಕವಾಗೂ ಕೂಡ ಇವರು ಬಹಳಷ್ಟು ಕೆಲಸವನ್ನು ಮಾಡಿದ್ರು ಅಂತ ಇದರಲ್ಲಿ ಗೊತ್ತಾಗುತ್ತೆ. ಆಮೇಲೆ ಸಾಧಾರಣವಾಗಿ ಹಿಂದೆ ಹೇಗಿತ್ತು ಅಂದರೆ, ಯಾರು ವಾಗ್ಯುದ್ಧದಲ್ಲಿ ಸೋಲ್ತಾರೋ ಅವರಿಗೇನಾದ್ರು ಶಿಕ್ಷೆ ಅಂತ, ಗೆದ್ದವರಿಗೆ ಪ್ರಶಸ್ತಿ ಅಂತ. ಆದರೆ ವ್ಯಾಸರಾಜರು ಏನು ಮಾಡಿದ್ರು ಅಂದರೆ, ತಮ್ಮ ಹತ್ರ ಬಂದವರಲ್ಲಿ ಯಾರಾದರೂ ಸೋತರೆ ಅವರಿಗೆ ದಕ್ಷಿಣಗಳನ್ನು ಕೊಟ್ಟು ಕಳಿಸ್ತಾ ಇದ್ರು, ಅವಮಾನ ಮಾಡ್ತಾ ಇರಲಿಲ್ಲ. ಅದೇ ರೀತಿ ಯಾರು ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಕೊಡ್ತಿರಲಿಲ್ಲ. ಒಂದ್ಸಲಿ ಏನಾಗುತ್ತೆ ಅಂದರೆ, ವ್ಯಾಸರಾಜರ ಕೀರ್ತಿ ಭಾಳ ಎಲ್ಲ ಕಡೆ ಹರಡ್ತಾ ಇದ್ದಾಗ ಅವ್ರನ್ನ ಕೊಲ್ಲಬೇಕು ಅಂತ ಒಂದು ಸಂಚು ನಡೆಯುತ್ತೆ. ಅವರ ಊಟದಲ್ಲಿ ವಿಷ ಹಾಕಕ್ಕೆ ಅಂಥೇಳಿ ಅಡುಗೆಯವನಿಗೆ ಲಂಚ ಕೊಟ್ಟು ವಿಷ ಹಾಕಿಸ್ತಾರೆ. ವ್ಯಾಸರಾಜರು ಕೂತಿದ್ದಾರೆ, ಅವನು ಅಡುಗೆವನ್ನು ತೊಗೊಂಬಂದ, ತನ್ನ ಹಿಂಗೆ ಬಡಿಸ್ಬೇಕಾದ್ರೆ ಅವ್ನ ಕೈ ನಡುಕ್ತಾ ಇದೆ. ಕೇಳ್ತಾರೆ, ಯಾಕಪ್ಪ ನಿನ್ನ ಕೈ ನಡುಕ್ತಿದೆ ಅಂತ. ಅವನು ಹೇಳಿದ, ತಪ್ಪಾಯ್ತು ಸ್ವಾಮಿ, ವಿಷ ಹಾಕ್ಬಿಟ್ಟಿದ್ದೀನಿ ನಾನು ಅಂತ. ಅದಕ್ಕೆ, ಇದನ್ನೇ ಅಲ್ವಾ ನೀನು ದೇವ್ರಿಗೆ ಪ್ರಸಾದಕ್ಕೆ ಅಂತ ಇಟ್ಟಿದ್ದು? ಹೌದು ಅಂತ. ಅನ್ನ ಅಂತ ಇಟ್ಟಿಯೋ ದೇವರಿಗೆ ಅಥವಾ ವಿಷ ಅಂತ ಇಟ್ಟಿಯೋ ಪ್ರಸಾದವಾಗಿ ಅಂತ ಹೇಳ್ತಾರೆ. ಇಲ್ಲ, ಅನ್ನ ಅಂತ ಇಟ್ಟಿದ್ದೀನಿ. ನೀ ದೇವರಿಗೆ ಇದನ್ನು ಅನ್ನ ಅಂತ ಇಟ್ಟು ದೇವರು ಸ್ವೀಕಾರ ಮಾಡಿದೆ ಅಂತಂದ್ಮೇಲೆ ನಾನು ಸ್ವೀಕಾರ ಮಾಡ್ತೀನಿ ಅಂತ ಅದನ್ನು ತೊಗೊಂತಾರೆ. ಆಮೇಲೆ ಜನರೆಲ್ಲ, ಅದು ವ್ಯಾಸರಾಜರಿಗೆ ಏನೂ ಆಗೋದಿಲ್ಲ. ಆಮೇಲೆ ಜನರೆಲ್ಲ ಯಾರು ವಿಷವನ್ನು ಹಾಕಿದ್ರು ಮತ್ತು ಯಾರಿದಕ್ಕೆ ಸಂಚು ಮಾಡಿದ್ರು ಅವರಿಬ್ಬರಿಗೂ ಶಿಕ್ಷೆ ಕೊಡಬೇಕು ಅಂತ ಗಲಾಟೆ ಮಾಡ್ತಾರೆ. ಆಗ ವ್ಯಾಸರಾಜರು ಹೇಳ್ತಾರೆ, ಇಲ್ಲ ಹಾಗೆ ಮಾಡಬೇಡಿ, ನಾ ತಿಂದಿದ್ದೀನಿ ಈಗ, ಅವನ ಅನ್ನ ಅಂತ ಹಾಕಿದ್ರೆ ನಾನು ಅನ್ನ ಅಂತ ತೊಗೊಂಡಿದ್ದೀನಿ, ಏನೂ ಆಗಿಲ್ಲ, ಬಿಟ್ಬಿಡಿ ಅವನ್ನ ಅಂತ ಹೇಳ್ತಾರೆ. ಅಂದರೆ ಶಿಕ್ಷೆ ಅನ್ನೋದು ಕ್ಷಮಿಸುವುದರಲ್ಲೂ ಕೂಡ ಇದೆ ಅನ್ನೋದನ್ನು ವ್ಯಾಸರಾಜರು ಸಮಾಜಕ್ಕೆ ತಿಳಿಸ್ಕೊಟ್ರು. ಇನ್ನು ವ್ಯಾಸರಾಜರ ಬಗ್ಗೆ ಹೇಳ್ತಾ ಹೋದ್ರೆ ಸುಮಾರಿದೆ. ಅದರ ಇನ್ನೊಂದು ಕೊನೆಯದಾಗಿ ನಾನು ಹೇಳೋದು ಕನ್ಕ್ಲೂಷನಲ್ಲಿ, ವಿಚಾರವನ್ನು, ಅಧ್ಯಾತ್ಮವನ್ನು ಕನ್ನಡದಲ್ಲೇ ಹೇಳಬೇಕು ಅಂದರೆ ಆಡು ಭಾಷೆಯಲ್ಲಿ ಹೇಳಬೇಕು ಅನ್ನೋದಕ್ಕೆ ವ್ಯಾಸರಾಜರು ತುಂಬ ಒತ್ತು ಕೊಟ್ಟರು. ಹಾಗಾಗಿ ಕೃಷ್ಣ ನೀ ಬೇಗನೆ ಬಾರೋ ಇದೆಲ್ಲ ಅವರೇ ಬರೆದಿರೋದು. ಇಂಥದ್ದು ಸುಮಾರು, ನಾನು ಯಾಕೆ ರಾಗ ಸಮೇತ ಹೇಳಿದೆ ನಿಮಗೆ ಬೇಗ ಗೊತ್ತಾಗಲಿ ಅಂತ. ಇಂಥ ಬಹಳಷ್ಟು ರಚನೆಗಳನ್ನು, ಕೀರ್ತನೆಗಳನ್ನು ಅವರು ಕನ್ನಡದಲ್ಲಿ ಬರೆದರು. ಬಹುಶಃ ಇದೇ ಇನ್ಫ್ಲೂಯೆನ್ಸಿಂದಾಗಿ ಪುರಂದರರು, ಕನಕದಾಸರು ಎಲ್ಲರೂ ಕೂಡ ಕನ್ನಡದಲ್ಲಿ ಒಳ್ಳೊಳ್ಳೆ ರಚನೆ, ಗೀತ ರಚನೆಗಳನ್ನು ಮಾಡಿದರು. ಇಂತಹ ವ್ಯಾಸರಾಜರ, ಇಂತಹ ವ್ಯಕ್ತಿತ್ವವುಳ್ಳ ಒಬ್ಬ ಸಂತನ ಬೃಂದಾವನವನ್ನು ಕಿಡಿಗೇಡಿಗಳು, ಕಳ್ಳರೋ ಅಥವಾ ಯಾರು ಮತಾಂಧ್ರೋ ಯಾರೋ ಗೊತ್ತಿಲ್ಲ, ಇಂಥವ್ರು ಅದನ್ನು ನಾಶ ಮಾಡಿದ್ದಾರೆ. ಇಂಥ ಘಟನೆ ಇಡೀ ರಾಜ್ಯದಲ್ಲಿ ಆಗ್ತಿದೆ. ಸಮಾಜ ಇದನ್ನು ಒಂದು ಚಾಲೆಂಜಾಗಿ ತಗೊಂಡು ನಮ್ಮ ಜನಪ್ರತಿನಿಧಿಗಳಿಗೆ ಹೊರಡು ಪಟ್ಟಿ ಹಿಡಿದು ಸರಿ ಮಾಡಿಸ್ಬೇಕು. ಬಹುಶಃ ಸರಿ ಆಗತ್ತೆ ಇನ್ನು ಮುಂದಾದರೂ ಅಂತ ನಾನು ನಂಬಿದ್ದೀನಿ. ನಮಸ್ಕಾರ.